ನಮಸ್ಕಾರ ವೀಕ್ಷಕರೇ. ದೈಜೀವ ವಾಹಿನಿಯ ಸಮಸ್ತ ವೀಕ್ಷಕರೆಲ್ಲರಿಗೂ ಕೂಡ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲೆಡೆ ನವರಾತ್ರಿಯ ಸಂಭ್ರಮ ಮನೆ ಮಾಡಿದೆ. ಹೆಸರೇ ಹೇಳುವ ಹಾಗೆ ಒಂಬತ್ತು ದಿನಗಳ ಕಾಲ ಆಚರಣೆ ಮಾಡುವ ವಿಶೇಷವಾದ ಹಬ್ಬ. ಒಂಬತ್ತು ದಿನಗಳ ಕಾಲ ದೇವಿಯ ವಿಶೇಷ ಸ್ವರೂಪಗಳನ್ನು ಪೂಜಿಸುತ್ತಾ ದೇವಿಯ ಆರಾಧನೆ ಮಾಡುವುದು ಸಂಪ್ರದಾಯವಾಗಿದೆ. ಇಂದು ನವರಾತ್ರಿಯ ಎರಡನೆಯ ದಿನ. ಈ ದಿನದಲ್ಲಿ ಎಲ್ಲರೂ ಬ್ರಹ್ಮಚಾರಿಣಿಯ ಅವತಾರವನ್ನು ಆರಾಧಿಸ್ತಾರೆ. ಮಾತೆ ಪಾರ್ವತಿ ದೇವಿಯು ಶಿವನನ್ನ ಪಡೆಯಲು ಋಷಿ ಮುನಿಗಳು ಹೇಳಿದ ಹಾಗೆ ಕಠಿಣವಾದ ತಪಸ್ಸನ್ನು ಆಚರಿಸ್ತಾಳೆ. ಕನ್ಯೆಯಾದ ಈ ದೇವಿಯನ್ನು ಬ್ರಹ್ಮಚಾರಿಣಿ ಅವತಾರದಲ್ಲಿ ಪೂಜಿಸಲಾಗುತ್ತೆ ಅನ್ನೋ ಹಿನ್ನೆಲೆ ಇದೆ. ಈ ಒಂದು ದಿನವನ್ನ ಇನ್ನಷ್ಟು ಭಕ್ತಿ ಪೂರ್ವಕವಾಗಿ ಆಚರಿಸಲು ನಮ್ಮ ವಾಹಿನಿ ಅರ್ಪಿಸ್ತಾ ಇದೆ ವಿಶೇಷವಾದ ಕಾರ್ಯಕ್ರಮ ಕೀರ್ತನ ಲಹರಿ. ಈ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸುತ್ತಿರುವವರು ಮಾತೃ ಭಜನಾ ಮಂಡಳಿ ಕಡಿಯಾಳಿ ಇವರಿಂದ ಭಕ್ತಿ ಗೀತೆಗಳು ನಿಮ್ಮ ಮುಂದೆ.
ಹಾಡಿದನು ಕುಳಿಯ ನಮ್ಮ ರಂಗ ಹಾಡಿದನು ಭಜನಾ ಕಾರ್ಯಕ್ರಮವನ್ನ ಇವತ್ತಿನ ದಿನದ ಕಾರ್ಯಕ್ರಮ ನಿಮಗೂ ಕೂಡ ಇಷ್ಟವಾಗಿದೆಯ ಅಂತ ತಿಳಿಯುತ್ತಾ ನಾಳೆಯ ದಿನ ಇನ್ನೊಂದು ಭಜನಾ ತಂಡದ ಜೊತೆ ಮತ್ತೆ ಬರ್ತೀನಿ. ಮತ್ತೊಮ್ಮೆ ಸರ್ವರಿಗೂ ಕೂಡ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ದೈಜಿ ವರ್ಲ್ಡ್ 247.